ಒಂದು ವಿದ್ಯಾಸಂಸ್ಥೆ ಎಂದ್ರೆ ಕೇವಲ ವಿದ್ಯೆ, ಕಲಿಕೆಗೆ, ಕ್ರೀಡೆಗೆ ಸೀಮಿತವಾಗಿರೋದನ್ನ ನಾವು ನೋಡಿರುತ್ತೇವೆ. ಆದ್ರೆ ಅದಕ್ಕೂ ಮಿಗಿಲಾಗಿ ಮತ್ತಷ್ಟು ಕ್ರಿಯಾಶೀಲತೆಯನ್ನ ಮಕ್ಕಳಿಗೆ ತುಂಬುವಂತಹ ವಿದ್ಯಾಸಂಸ್ಥೆ ಅಚ್ಚುಮೆಚ್ಚಾಗುತ್ತದೆ. ಅದೇ ನಿಟ್ಟಿನಲ್ಲಿ ಓದು, ಕ್ರೀಡೆ ಇದೆಲ್ಲದರ ಜೊತೆಗೆ ವಿದ್ಯಾನಿಧಿ ವಿದ್ಯಾಸಂಸ್ಥೆ ಮಕ್ಕಳಿಗೆ ಲೀಡರ್ಶಿಪ್ ಕ್ವಾಲಿಟಿಯನ್ನ ತುಂಬುವಂತಹ ಕೆಲಸವನ್ನ ಮಾಡ್ತಾ ಇದೆ. ಈ ಕುರಿತು ಒಂದು ಸ್ಪೆಷಲ್ ವರದಿ ಇದೆ ನೋಡಿ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾಗಿ ಓದು, ಬರಹ, ಆಟ, ಪಾಠದ ಜೊತೆ ಜೊತೆಗೆ ವಿದ್ಯಾರ್ಥಿಗಳ ನೈಪುಣ್ಯತೆ ಹೆಚ್ಚು ಮಾಡುವ, ಲೀಡರ್ಶಿಪ್ ಅನ್ನು ಬೆಳೆಸುವ ಕೆಲಸವನ್ನು ಸಹ ವಿದ್ಯಾನಿಧಿ ವಿದ್ಯಾಸಂಸ್ಥೆ ಮಾಡುತ್ತಿದೆ. ಮಕ್ಕಳಿಗಾಗಿ ವಿದ್ಯಾನಿಧಿ ವಿದ್ಯಾಸಂಸ್ಥೆಯಲ್ಲಿ 3 ದಿನಗಳ ಕಾಲ ಲೀಡರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಅನ್ನು ಆಯೋಜಿಸಿತ್ತು. ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಲೀಡರ್ಶಿಪ್ ಬೆಳೆಸಿಕೊಳ್ಳುವುದು ಹೇಗೆ, ಲೀಡರ್ ಆಗುವುದು ಹೇಗೆ ಎಂಬುದನ್ನು ಮಕ್ಕಳಿಗೆ ತುಂಬಲಾಯಿತು. ರಾಷ್ಟ್ರ, ರಾಜ್ಯ, ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬಿಲ್ಡ್ ಮಾಡ್ಕೊತಾರೆ ಅಪ್ ಟು 9th 10th ವರೆಗೂ ಓಕೆ. ನಿಮ್ಮ ಮಗು ನೀವು ಹೇಳದಂಗೆ ಕೇಳ್ತಾ ಇತ್ತು, ನಿಮ್ಮ ಹತ್ರ ಸುಳ್ಳು ಹೇಳ್ತಾ ಇರಲಿಲ್ಲ. ವಿದ್ಯಾನಿಧಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಮಾತನಾಡಿ, ಕಳೆದ 14 ವರ್ಷಗಳಿಂದಲೂ ಸಹ ವಿದ್ಯಾರ್ಥಿಗಳಿಗೆ ಲೀಡರ್ಶಿಪ್ ಬೆಳೆಸುವ ಕುರಿತು ಲೀಡರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಅನ್ನು ಆಯೋಜನೆ ಮಾಡಿಕೊಂಡು ಬಂದಿದ್ದೇವೆ. ಎಷ್ಟೇ ದೊಡ್ಡವರಾದರೂ ನಮ್ಮಲ್ಲಿ ಆತ್ಮವಿಶ್ವಾಸದ ಕೊರತೆ, ಲೀಡರ್ಶಿಪ್ ಇಲ್ಲ ಅಂದರೆ ನಿರ್ಧಾರವನ್ನ ತೆಗೆದುಕೊಳ್ಳುವುದಕ್ಕೆ ಕಷ್ಟವಾಗುತ್ತದೆ. ಹಾಗಾಗಿ ಮಕ್ಕಳಿಗೆ ಈಗಿನಿಂದಲೇ ಲೀಡರ್ಶಿಪ್ ಬರಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಆಯೋಜನೆ ಮಾಡಿಕೊಂಡು ಬಂದಿದ್ದೇವೆ ಎಂದರು. ಇದು ಲೀಡರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ. ಕಳೆದ 3 ದಿನಗಳಿಂದಲೂ ನಿಮ್ಮ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅಂಡ್ ಈ ಕಾರ್ಯಕ್ರಮವನ್ನು ನಾವು ಸುಮಾರು 14 ವರ್ಷದಿಂದಲೂ ಮಾಡ್ತಾ ಇದ್ದೀವಿ. ಇದು ಒಂದು ಹೊಸ ಥರದ ಒಂದು ಪ್ರಯೋಗ ಅಂತಲೇ ಹೇಳ್ಬೋದು. ನಾವೆಲ್ಲ ಇಷ್ಟು ಏಜಲ್ಲಿ ಇದ್ದೀವಲ್ಲ, ನನ್ನ ಏಜಲ್ಲಿ ಇದ್ದೀರ ಪೇರೆಂಟ್ಸ್ಗಳು, 45-55 ವರ್ಷದ ಪೇರೆಂಟ್ಸ್ಗಳು ನಾವೆಲ್ಲ ಎಷ್ಟೋ ಟೈಮ್ ನಾವು ಎಷ್ಟು ದೊಡ್ಡವರಾದರೂ ಯಾವ ರೀತಿ ಡಿಸಿಷನ್ ತಗೋಬೇಕು ಅನ್ನೋದು ಒಂದ್ಸತಿ ಗೊತ್ತಾಗೋದಿಲ್ಲ. ಒಂದೊಂದ್ಸತಿ ಸಕ್ಸಸ್ ಕ್ರಿಯೇಟ್ ಮಾಡ್ಕೊತೀವಿ ನಾವು ನಮ್ಮ ಲೈಫಲ್ಲಿ, ಬಟ್ ಹೌ ಡು ವಿ ಟೇಕ್ ದ ಡಿಸಿಷನ್ಸ್? ದೊಡ್ಡವರಾದ ನಮಗೆ ಒಂದೊಂದ್ಸತಿ ಡಿಸಿಷನ್ ತಗೊಳ್ಳೋದು ಭಾಳ ಕಷ್ಟ ಆಗುತ್ತೆ. ಈ ನಿಟ್ಟಿನಲ್ಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್, 14 ವರ್ಷ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೆ, ಐ ಟಿ ಕಂಪನಿ ಕೆಲಸ ಮಾಡಿದ್ದೆ. ಐ ಡಿಡ್ ಅಟೆಂಡ್ ಒಂದು UK ಬೇಸ್ಡ್ ಪ್ರೋಗ್ರಾಮ್, ಲ್ಯಾಂಡ್ಮಾರ್ಕ್ ಫೋರಮ್ ಅಂತ. ಇಟ್ಸ್ ಅನ್ ಇಂಗ್ಲೀಷ್ ಪ್ರೋಗ್ರಾಮ್ ಅದು, ಲ್ಯಾಂಡ್ಮಾರ್ಕ್ ಫೋರಮ್ ಅಂತ. ಇಫ್ ಯು ಸೀಟ್ ಇನ್ ವಿಕಿಪೀಡಿಯಾದಲ್ಲಿ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಅದರ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಇಟ್ ವಿಲ್ ಟೆಲ್ ಯು ಹೌ ಟು ಲೀವ್ ದ ಲೈಫ್ ವೆರಿ ಕಾನ್ಫಿಡೆಂಟ್ಲಿ. ಆಮೇಲೆ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ಗಳು ಇರ್ಬೋದು, ಎಲ್ಲ ಸ್ಕಿಲ್ಸ್ಗಳು. ಇವತ್ತೇನು ನಿಮ್ಮ ಮಕ್ಕಳಿಗೆ 3 ದಿನದಲ್ಲಿ ಅಡ್ರೆಸ್ ಮಾಡಿದ್ದೀವಿ. ಆ್ಯಂಡ್ ಇಟ್ಸ್ ನಾಟ್ ರಿಲೇಟೆಡ್ ಟು ಎನಿ ರಿಲಿಜನ್, ಇಟ್ಸ್ ಅ ಸೆಕ್ಯುಲರ್ ಪ್ರೋಗ್ರಾಮ್. ಯಾವುದೇ ರಿಲಿಜನ್ಗೆ ಅಟ್ಯಾಚ್ ಆಗಿರೋದಿಲ್ಲ, ಬಟ್ ರಿಲಿಜನ್ನ ತುಣುಕುಗಳು ಆ ಲೀಡರ್ಶಿಪ್ ಪ್ರೋಗ್ರಾಮಲ್ಲಿ ಇರುತ್ತೆ. ನಾನೇ ಸ್ವತಃ ಆ ಪ್ರೋಗ್ರಾಮ್ನ ಸುಮಾರು 20-25 ವರ್ಷದಿಂದ ನಾನು ಅಟೆಂಡ್ ಮಾಡಿದಾಗ ಐ ಬಿಕೇಮ್ ಎ ರಿಫಾರ್ಮ್ಡ್ ಪರ್ಸನ್. ಅಂದರೆ ನನ್ನಲ್ಲಿರೋ ಆತ್ಮವಿಶ್ವಾಸ ಬಹಳ ಜಾಸ್ತಿ ಆಯಿತು. ಕೆಲವೊಂದು ನನಗೆ ನಾನು ಅನ್ಕೊಂಡಿದ್ದೆ. ಇವತ್ತು ನೀವು ಆ ಮಕ್ಕಳ ಫೋಟೋಸ್ ಬೆಳಗ್ಗೆ, ಆ್ಯಕ್ಚುಲಿ ನನ್ನ ವೈಫ್ ಅವನು ರೇಗಿಸ್ತಾ ಇದ್ದೆ ಪ್ರೈಸ್ ಕೊಡ್ಬೇಕಾದ್ರೆ, ಅದೇ ಶರ್ಟ್ ಹಾಕೊಂಡ್ಬಂದಿದ್ದೀರಲ್ಲ ಅಂತ. ಇನ್ನು 1 ಅವರ್ ಆಗಿಲ್ಲ ಪ್ರೋಗ್ರಾಮ್ ಮಾಡಿ, ನಮ್ಮ ಟೀಚರ್ಸ್ಗಳು ಅಷ್ಟು ಫಾಸ್ಟ್ ಇದ್ದಾರೆ, ನಾನು PPT ಮಾಡಿ ಹಾಕಿದ್ದಾರೆ. ಇನ್ನು 1 ಅವರಿಂದ ನಿಮ್ಮ ಮಕ್ಕಳಿಗೆ ನಾನು ಪ್ರೈಸ್ ಕೊಟ್ಟು ಬಂದಿರೋದು, ಶರ್ಟ್ ಎಲ್ಲ ಚೇಂಜ್ ಮಾಡಬಹುದು 1 ಅವರ್ಗೆ. ಬಟ್ ಇಫ್ ಯು ಸೀ ದ ಕಾನ್ಫಿಡೆನ್ಸ್ ಇನ್ ವಿಸ್ ದ ಹ್ಯಾವಿಂಗ್ ದ ಎನ್ಲೈಟ್ಮೆಂಟ್ ದ ಕಿಡ್ಸ್ ಹ್ಯಾವ್, ದೇ ಹ್ಯಾವ್ ಬಿಕಮ್ ಅ ಸ್ಪೆಷಲ್ ಕಿಡ್ಸ್ ಆಫ್ ದ 3 ಡೇಸ್ ಆಫ್ ಟೈಮ್. ಡಾಕ್ಟರ್ ಲೋಕೇಶ್, ನಾನು 15 ವರ್ಷದಿಂದ ನಾನು ಹುಡುಕ್ತಾ ಇದ್ದೆ ಈ ಟ್ರೈನಿಂಗ್ ಫಾರ್ಮ್. ಲ್ಯಾಂಗ್ವೇಜ್ ಫಾರ್ಮ್ ಆಲ್ಸೋ ಗಿವ್ಸ್ ಅ ಟ್ರೈನಿಂಗ್ ಫಾರ್ ಯಂಗ್ ಸ್ಟೂಡೆಂಟ್ಸ್. ಅಂದರೆ ಅವರು ಚಿಕ್ಕ ಮಕ್ಕಳಿಗೆ ಮಾಡ್ತಾ ಇರ್ತಾರೆ ಯುರೋಪಿಯನ್ ಕಾನ್ಸೆಪ್ಟ್ ಆಫ್ ಲೀಡರ್ಶಿಪ್ ಪ್ರೋಗ್ರಾಮ್. ಬಟ್ ಇಟ್ ಈಸ್ ಸಖತ್ ಎಕ್ಸ್ಪೆನ್ಸಿವ್. ಅಂದರೆ ದ ಕಾಸ್ಟ್ ಫಾರ್ ಸ್ಟೂಡೆಂಟ್ ಫಾರ್ ಗಿವಿಂಗ್ ದಟ್ ಎಜುಕೇಷನ್ ಇಸ್ ವೆರಿ ವೆರಿ ಎಕ್ಸ್ಪೆನ್ಸಿವ್. ಒಂದು, ಎರಡನೇದು ಇಟ್ ಈಸ್ ಅಬ್ಸಲ್ಯೂಟ್ಲಿ ಇಂಗ್ಲೀಷ್, ಬರೀ ಇಂಗ್ಲೀಷಲ್ಲಿ ಅಷ್ಟೇ ಇದೆ. ಇಂಗ್ಲೀಷ್ ಡೆಪ್ತ್ ಆಫ್ ಇಂಗ್ಲೀಷ್, ದ ನಾಲೆಜ್ ಆಫ್ ಇಂಗ್ಲೀಷ್ ಆ ಟ್ರೈನಿಂಗ್ ಅಟೆಂಡ್ ಮಾಡಲಿಕ್ಕೆ ಭಾಳ ಹೈ ಬೇಕು. ಸೊ ಐ ವಾಸ್ ಲುಕಿಂಗ್ ಫಾರ್ ಸಂಬಡಿ ಹೂ ಕ್ಯಾನ್ ಡೂ ಇಟ್ ಇನ್ ಕನ್ನಡ. ಕನ್ನಡದಲ್ಲಿ ಮಾಡುವಂಥ ಯಾರಾದರೂ ಇದ್ದರೆ ಎಷ್ಟು ಬ್ಯೂಟಿಫುಲ್ ಅಲ್ಲ, ನಮ್ಮ ಮಕ್ಕಳು ಎಷ್ಟು ಪವರ್ಫುಲ್ ಆಗಿಬಿಡ್ತಾರೆ ಇಂಗೇಜಲ್ಲಿ, ಡಿಸಿಷನ್ ಮೇಕಿಂಗ್ ಆಗಿಬಿಡ್ತಾರೆ, ಒಳ್ಳೆ ದಾರಿನಲ್ಲಿ ನಡೀತಾರೆ, ಭಾಳ ಕಾನ್ಫಿಡೆಂಟಾಗಿ ಹೆಜ್ಜೆಗೆ ನಡೀತಾರೆ, ಭಾಳ ಹ್ಯಾಪಿಯಾಗಿರ್ತಾರೆ. ವೆರಿ ಫಸ್ಟ್ ದೇ ಶುಡ್ ಬಿ ಹ್ಯಾಪಿ. ಒಟ್ಟಾರೆ ವಿದ್ಯಾರ್ಥಿಗಳಿಗೆ ಆಟ ಪಾಠದ ಜೊತೆ ಜೊತೆಗೆ ಲೀಡರ್ ಆಗುವುದನ್ನು ಸಹ ವಿದ್ಯಾನಿಧಿ ಸಂಸ್ಥೆ ಕಲಿಸಿಕೊಡುತ್ತಿದೆ. ವಿದ್ಯಾರ್ಥಿಗಳು ಮತ್ತು ಪೋಷಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.